ಇನ್ನೊಂದು ಇಲ್ಲಿ ಇನ್ನೊಂದು ಸಮಾಸ ಅನ್ನುವಂಥದ್ದನ್ನ ನಾವು ನೋಡಬಹುದು. ಈಗಾಗಲೇ ನಾವು ಎರಡು ಸಮಾಸನ ತಿಳ್ಕೊಂಡಿದ್ದೀವಿ, ಒಂದು ಕರ್ಮಧಾರೆ ಸಮಾಸ, ಇನ್ನೊಂದು ತತ್ಪುರುಷ ಸಮಾಸ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಮೂರನೇ ಸಮಾಸ ಅನ್ನುವಂಥದ್ದನ್ನ ನೋಡೋದಾದ್ರೆ ದ್ವಿಗು ಸಮಾಸ ಅಂತಕ್ಕಂಥದ್ದು. ಓಕೆನಾ? ಸೊ ದ್ವಿಗು ಸಮಾಸಕ್ಕೆ ಸಂಬಂಧಪಟ್ಟಾಗೆ ಇನ್ಫಾರ್ಮೇಶನ್ ಅನ್ನುವಂಥದ್ದನ್ನ ನೋಡೋದಾದ್ರೆ ಪೂರ್ವ ಪದ ಅನ್ನುವಂಥದ್ದು ಸಂಖ್ಯಾವಾಚಕ ಪದ ಆಗಿರುತ್ತೆ. ಯಾವ ತರ ಪದ? ಪೂರ್ವ ಪದದಲ್ಲಿ ಏನ್ ಬರುತ್ತೆ? ಸಂಖ್ಯಾವಾಚಕ ಶಬ್ದಗಳು ಬರುತ್ತೆ, ಅಂದ್ರೆ ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಪದಗಳು ಬರ್ತವೆ ಪೂರ್ವ ಪದದಲ್ಲಿ, ಅಂದ್ರೆ ಮೊದಲನೇ ಪದದಲ್ಲಿ. ಉತ್ತರ ಪದದಲ್ಲಿ ಏನ್ ಬರುತ್ತೆ ಅನ್ನೋದಾದ್ರೆ ನಾಮಪದಗಳಿಂದ. ಓಕೆನಾ? ಹಂಗಂದ್ರೆ ಏನ್ ಸರ್ ಸಂಖ್ಯಾವಾಚಕ ಶಬ್ದಗಳು ಅಂತಂದ್ರೆ ಸಂಖ್ಯೆಗಳನ್ನ ಹೇಳುವಂತ ಪದಗಳನ್ನೇ ಸಂಖ್ಯಾವಾಚಕ ಶಬ್ದಗಳು ಅಂತ ಹೇಳಿ ಕರಿತೀವಿ. ನಂಬರ್ಸ್ ಹೇಳುವಂಥದ್ದು ಅಂತ ಅಂದ್ರೆ, ಉದಾಹರಣೆಗೆ ಒಂದು ಎರಡು ಮೂರು ಷಣ್ ಸಪ್ತ ಈ ರೀತಿ ಷಣ್ಮುಖ ಅಂತ ನಾವು ಕರಿತೀವಿ. ಷಣ್ ಅಂತಂದ್ರೆ ಷಣ್ಮುಖ, ಅಥವಾ ಸಪ್ತ ಅಂದ್ರೆ ಏಳು, ಮೂರು ಎರಡು ಐದು ಹತ್ತು ಈ ರೀತಿ ನಂಬರ್ಸ್ ಹೇಳುವಂತ ಶಬ್ದಗಳು ಯಾವ್ದಿರ್ತವೆ ಅವುಗಳನ್ನ ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತೀವಿ. ಇವು ಬಂದು ಒಂದು ಸಮಾಸವನ್ನ ಬಿಡಿಸಿದಾಗ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಬರ್ತಾ ಇರಬೇಕು, ಹಾಗೆ ಉತ್ತರ ಪದದಲ್ಲಿ ನಾಮಪದ ಇರಬೇಕು. ಈ ಕಾಂಬಿನೇಷನ್ ಅಲ್ಲಿ ಏನಾದ್ರೂ ಬಂದಿದ್ರೆ ಆ ಸಮಾಸವನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಯಾವ ಸಮಾಸ ಅಂತ ಕರಿತೀವಿ? ದ್ವಿಗು ಸಮಾಸ ಅಂತ. ಈಗ ಇಲ್ಲಿ ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು ಮೂಗಾವುದು ಅಥವಾ ಮೂಗಾವುದ ಅಂತ ಒಂದು ಪದ ಇದೆ, ಎಂಡೆಸೆ ಅಂತ ಇನ್ನೊಂದು ಪದ ಇದೆ, ಸಪ್ತ ಸ್ವರಗಳು ಅಂತ ಮತ್ತೊಂದು ಪದ ಇದೆ, ಏಕಾಕ್ಷ ಅಂತ ಇನ್ನೊಂದು ಪದ ಕಾಣಿಸ್ತಾ ಇದೆ, ಮುಕ್ಕಣ್ಣ ಒಗ್ಗಟ್ಟು ಷಟ್ಕೋನ ನಾಕಾಳು, ಇವುಗಳೆಲ್ಲಾ ಶಬ್ದಗಳನ್ನ ನಾವು ನೋಡೋದಾದ್ರೆ ಈ ಎಂಟು ಪದಗಳನ್ನ ನಾವು ಗಮನಿಸಿದ್ರೆ ಒಂದ್ ಪದನ ಬಿಡಿಸಿಲ್ಲಿ ಮೂಗಾವುದು ಅನ್ನುವಂತ ಅಥವಾ ಮೂಗಾವುದ ಅನ್ನುವಂತ ಒಂದ್ ಪದನ ಬಿಡಿಸಿದ್ರೆ ಮೂರು ಪ್ಲಸ್ ಗಾವುದು ಅಂತ ಬರುತ್ತೆ. ಏನಂತ ಬರುತ್ತೆ? ಮೂರು ಪ್ಲಸ್ ಗಾವುದು ಅಂತ ಬರುತ್ತೆ. ಇಲ್ಲಿ ಮೂರು ಅನ್ನುವಂಥದ್ದು ಏನಿಲ್ಲಿ ನಂಬರ ಸಂಖ್ಯೆನ ಯಾವ್ದಿದು ಸಂಖ್ಯೆ ಅಲ್ವಾ, ಇದು ಸಂಖ್ಯೆ ಅಲ್ವಾ ಮೂರು ಅನ್ನುವಂಥದ್ದು. ಸೊ ಅದನ್ನೇ ಹೇಳ್ತಾ ಇರೋದು, ಪೂರ್ವ ಪದದಲ್ಲಿ ಯಾವ ಪದ ಬರಬೇಕು? ಸಂಖ್ಯಾವಾಚಕ ಸಂಖ್ಯಾವಾಚಕ ನಂಬರ್ಸ್ ಬರಂಗಿರ್ಬೇಕು ಅಂತ. ಓಕೆನಾ? ಹಾಗೆ ಉತ್ತರ ಪದದಲ್ಲಿ ನಾಮಪದ ಬರಬಹುದು, ಯಾವ್ದಾದ್ರು ಒಂದು ನಾಮಪದ, ಗಾವುದ ಇಸ್ ಈಕ್ವಲ್ ಟು ಮೂರು ಪ್ಲಸ್ ಗಾವುದ ಮೂಗಾವುದ. ಸೊ ಹಂಗಾಗಿ ಈ ಸಮಾಸವನ್ನ ಏನಂತ ಕರಿತೀವಿ? ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ಇನ್ನೊಂದನ್ನ ಎಕ್ಸಾಂಪಲ್ ನೋಡೋದಾದ್ರೆ ಸಪ್ತ ಸ್ವರಗಳು. ಸಪ್ತ ಅಂದ್ರೆ ಎಷ್ಟು? ಏಳು. ಏಳು ಸ್ವರಗಳಿದಾವೆ, ಸಾರಿ ಗಮ ಪದ ನಿ, ಅರ್ಥ ಆಯ್ತಲ್ಲ, ಸರಿ ಗಮ ಪದ ನಿ ಸ. ಸೊ ಏಳು ಸಪ್ತ ಸ್ವರಗಳನ್ನು ನಾವು ಕರಿತೀವಿ ಸಪ್ತ ಫಸ್ಟ್ ಪದ. ಸೊ ಹಂಗಾಗಿ ಅದು ಪೂರ್ವ ಪದದಲ್ಲಿ ಬರುತ್ತೆ, ಹಂಗಾಗಿ ಉತ್ತರ ಪದದಲ್ಲಿ ಸ್ವರ ಅನ್ನುವಂಥದ್ದು ಬರುತ್ತೆ. ಸ್ವರ ಅನ್ನುವಂಥದ್ದಿಲ್ಲಿ ನಾಮಪದ, ಹಾಗಾಗಿನೇ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮುಕ್ಕಣ್ಣು ಬಿಡಿಸಿ ಬರೆದಾಗ ಏನ್ ಬರುತ್ತೆ ಇಲ್ಲಿ ಓದಿ ನೋಡೋಣ. ಮೂರು ಪ್ಲಸ್ ಕಣ್ಣು. ಗುಡ್. ಸೊ ಮೂರು ಪ್ಲಸ್ ಕಣ್ಣು ಇಸ್ ಈಕ್ವಲ್ ಟು ಮುಕ್ಕಣ್ಣು. ನೆಕ್ಸ್ಟ್ ಷಟ್ಕೋನ ಬಿಡಿಸಿದ್ರೆ ಷಟ್ ಪ್ಲಸ್ ಕೋನ ಇಸ್ ಈಕ್ವಲ್ ಟು ಷಟ್ಕೋನ. ಹಾಗೆ ಏಕಾಕ್ಷ ಪದವನ್ನ ಬಿಡಿಸಿ ಬರೆದ್ರೆ ಏಕ ಪ್ಲಸ್ ಅಕ್ಷ ಇಸ್ ಈಕ್ವಲ್ ಟು ಏಕಾಕ್ಷ. ಏಕ ಅಂದ್ರೆ ಒಂದು ಅಂತ. ಓಕೆ, ಅಕ್ಷ ಅಂತಂದ್ರೆ ಕಣ್ಣು, ಸೊ ಒಂದು ಕಣ್ಣು ಅಂತ. ನೆಕ್ಸ್ಟ್ ಎಂಟು ಪ್ಲಸ್ ದೆಸೆ ದಿಕ್ಕು, ದೆಸೆ ಅಂದ್ರೆ ದಿಕ್ಕು, ಎಂಟು ಅಂದ್ರೆ ಎಂಟು ಅಂತ. ಸೊ ಏಟ್. ಸೊ ಹಂಗಾಗಿ ಎಂಟು ದೆಸೆ ಅಂದ್ರೆ ಎಂಟು ದಿಕ್ಕುಗಳು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಾವೇನಂತ ಕರಿತೀವಿ? ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಾಲ್ಕು ಪ್ಲಸ್ ಆಳು ಇಸ್ ಈಕ್ವಲ್ ಟು ನಾಕಾಳು. ಏನಂತ ಕರಿತೀವಿ? ನಾಲ್ಕು ಪ್ಲಸ್ ಆಳು ಇಸ್ ಈಕ್ವಲ್ ಟು ನಾಕಾಳು. ನಾಲ್ಕು ಪ್ಲಸ್ ಆಳು ಇಸ್ ಈಕ್ವಲ್ ಟು ನಾಕಾಳು ಅಂತ. ಹಾಗಾಗಿನೇ ಇದನ್ನು ಸಹ ನಾವೇನಂತ ಕರಿತೀವಿ? ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇಸ್ ಈಕ್ವಲ್ ಟು ಒಂದು ಕಟ್ಟು ಅಂತ. ನೀವ್ ಒಂದ್ಸಲ ಅಬ್ಸರ್ವ್ ಮಾಡಿ,
ಮೂರು ಸಪ್ತ ಏಕ ದೆಸೆ ಇವೆಲ್ಲ ನಂಬರ್ಸ್ ಬರುತ್ತೆ. ಸೊ ನಂಬರ್ಸ್ ಫಸ್ಟ್ ಬರಬೇಕು, ಅದನ್ನೇ ಸಂಖ್ಯಾವಾಚಕ ಅಂತ ಕರೆಯೋದು. ಹಾಗೆ ಉತ್ತರ ಪದದಲ್ಲಿ ನಾಮಪದ ಬರಬೇಕು. ಈ ರೀತಿ ಕಾಂಬಿನೇಷನ್ ಬರ್ತಾ ಇದ್ರೆ ಆ ಸಮಾಸವನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ಲ ಸರ್?